ನಮಸ್ಕಾರ ಫ್ರೆಂಡ್ಸ್, ಈ ದಿನ ನಾನು ಸಪಲ ಏಕಾದಶಿ ವ್ರತದ ಮಹತ್ವವನ್ನು ತಿಳಿಸಿಕೊಡುತ್ತೇನೆ. ಧನುರ್ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಸಪಲ ಏಕಾದಶಿ ಎಂದು ಕರೆಯಲಾಗುತ್ತದೆ. ಸಪಲ ಪದದ ಅರ್ಥ ಯಶಸ್ಸು. ಎಲ್ಲಾ ಕಾರ್ಯಗಳಲ್ಲಿ ಯಶಸ್ಸಿಗೆ ಕಾರಣ ಆಗುವ ಏಕಾದಶಿಯನ್ನು ಸಫಲ ಏಕಾದಶಿ ಎಂದು ಕರೆಯಲಾಗುತ್ತದೆ. ಮುಂಬರುವ ವರ್ಷವು ಅತ್ಯಂತ ಯಶಸ್ವಿಯಾಗಿರಬೇಕು ಎಂದು ಬಯಸಿದರೆ ಅದಕ್ಕೆ ಈ ಏಕಾದಶಿ ವ್ರತವನ್ನು ಆಚರಿಸುವುದು ಉತ್ತಮ ಅವಕಾಶವಿದೆ. ಡಿಸೆಂಬರ್ 30ರಂದು ಈ ಸಫಲ ಏಕಾದಶಿ ವ್ರತವನ್ನು ಆಚರಿಸಿದರೆ ಎಲ್ಲಾ ಕಾರ್ಯಗಳು ಸಫಲವಾಗುತ್ತವೆ ಎಂಬ ನಂಬಿಕೆ ಇದೆ. ಈ ದಿನದಂದು ವಿಶೇಷವಾದ ಕಾರ್ಯವನ್ನು ಮಾಡುವುದರಿಂದ ಭಗವಾನ್ ವಿಷ್ಣುವನ್ನು ಉಳಿಸಿಕೊಳ್ಳಬಹುದು. ಅಲ್ಲದೆ ಭಗವಾನ್ ವಿಷ್ಣು ನಮ್ಮ ಮನದ ಆಸೆಯನ್ನು ಈಡೇರಿಸುತ್ತಾರೆ. ಇದು ಈ ವರ್ಷದ ಕೊನೆಯ ಏಕಾದಶಿಯಾಗಿದೆ. ವಿಧಿ ವಿಧಾನಗಳೊಂದಿಗೆ ಈ ದಿನ ಪೂಜೆ ಮಾಡುವುದರಿಂದ ನಿಮಗೆ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸು ಪ್ರಾಪ್ತವಾಗುತ್ತದೆ ಮತ್ತು ನಿಮ್ಮೆಲ್ಲಾ ಕಾರ್ಯಗಳು ಸುಗಮವಾಗಿ ಪೂರ್ಣಗೊಳ್ಳುತ್ತವೆ ಎನ್ನುವ ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ಮಹಾಭಾರತಕ್ಕೂ ಮೊದಲು ಪಾಂಡವರು ಸಫಲ ಏಕಾದಶಿ ಉಪವಾಸವನ್ನು ಆಚರಿಸಿದರು ಎಂದು ಹೇಳಲಾಗುತ್ತದೆ. ಈ ಸಫಲ ಏಕಾದಶಿ ಡಿಸೆಂಬರ್ 29ರಂದು ಸಂಜೆ 4:12 ಪ್ರಾರಂಭವಾಗಿ ಡಿಸೆಂಬರ್ 30ರಂದು ಮಧ್ಯಾಹ್ನ 1:40 ಇರುತ್ತದೆ. ಪೂಜೆಗೆ ಶುಭ ಸಮಯ ಮಧ್ಯಾಹ್ನ 1 ಗಂಟೆ ಮೊದಲೇ ಇರುತ್ತದೆ. ಆದರೆ ಉಪವಾಸ ಪಾರಣ ಡಿಸೆಂಬರ್ 31ರಂದು ಬೆಳಗ್ಗೆ 7:14 ರಿಂದ 9:18 ಇರುತ್ತದೆ. ಪಾರಾಣವು ಉಪವಾಸವನ್ನು ಮುರಿಯಬೇಕಾದ ಸಮಯವನ್ನು ಸೂಚಿಸುತ್ತದೆ. ಸಫಲ ಏಕಾದಶಿಯ ದಿನ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಭಗವಾನ್ ವಿಷ್ಣುವಿನ ದರ್ಶನ ಪಡೆದು ವ್ರತವನ್ನು ಆರಂಭಿಸಬೇಕು. ಪೂಜೆಗಾಗಿ ಅರಿಶಿನ ಅಕ್ಷತೆಯನ್ನು ದೇವರಿಗೆ ಅರ್ಪಿಸಿ ನಂತರ ಧೂಪ ದೀಪವನ್ನು ಬೆಳಗಬೇಕು. ಹಣ್ಣುಗಳು, ಪಂಚಾಮೃತ, ತೆಂಗಿನಕಾಯಿ, ವಿಳ್ಯದೆಲೆ ಇತ್ಯಾದಿಗಳನ್ನು ಅರ್ಪಿಸಿ ಉಪವಾಸದ ದಿನದಂದು ಗರಿಷ್ಠ ಸಮಯದವರೆಗೆ ಶ್ರೀ ವಿಷ್ಣು ನಾಮವನ್ನು ಜಪಿಸಲು ಪ್ರಯತ್ನ ಪಡಿ. ಏಕಾದಶಿ ಉಪವಾಸದ ಸಮಯದಲ್ಲಿ ನೀವು ಪಠಿಸಬೇಕಾದ ವಿಷ್ಣು ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಕೊನೆಯದಾಗಿ ಆರತಿ ಮಾಡಿ ಮತ್ತು ಸಾಧ್ಯವಾದರೆ ಬಡವರಿಗೆ ಆಹಾರ ಮತ್ತು ಧನವನ್ನು ದಾನ ಮಾಡಿ. ಈ ರೀತಿ ಶುದ್ಧ ಹೃದಯದಿಂದ ಈ ಏಕಾದಶಿ ಉಪವಾಸವನ್ನು ಮಾಡುವವರು ಅವರ ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ.